ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಗಿರುವಂತ ಮೆಂತೆ ಕಡುಬು ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ಟ್ರೆಡಿಷನಲ್ ಆಗಿರುವಂತ ಒಂದು ರೆಸಿಪಿ, ಹಾಗೆ ತುಂಬಾ ಹೆಲ್ತಿ ಆಗಿರುವಂತದ್ದು. ಸೊ ಇದನ್ನ ಇವತ್ತು ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇದು ಬಳ್ಳಾರಿ ಕಡೆ ಎಲ್ಲಾನು ತುಂಬಾ ಕಡಿಮೆ, ಅಂದ್ರೆ ನಮ್ಮನೇಲಿ ಇದನ್ನ ಮಾಡ್ತಾನೆ ಇರಲಿಲ್ಲ. ನಾನ್ ಕಲ್ತ್ಕೊಂಡಿದ್ದು ನಮ್ಮ ಅತ್ತೆ ಮನೆಯಿಂದ. ಆಗ್ಲೇ ನಿಮ್ಗೆಲ್ಲ ಗೊತ್ತು, ನಮ್ಮ ಅತ್ತೆ ಮನೆ ರಾಯಚೂರು. ಸೊ ಇದು ರಾಯಚೂರು ಅವ್ರು ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ, ಗಾಜ್ಗಾರ್ ಪೇಟೆಯಲ್ಲಿ ಇದೊಂದು ಬೆಳಗ್ಗೆ ಮುಂಜಾನೆ ಒಂದು ಮೆಂತೆ ಸೊಪ್ಪಿನ ಮಾರಕ್ಕೆ ಒಂದು ದೊಡ್ಡ ಬಂಡಿಯಲ್ಲಿ ಇಟ್ಕೊಂಡು ಬಂದಿರ್ತಾರೆ. ನಾವು ಅದನ್ನ ಒಂದು ಕೆಜಿ ಗಟ್ಟಲೆ ತಗೊಂಡ್ ಬಂದು ಮನೆಯಲ್ಲಿ ಮೆಂತೆ ಕಡುಬನ್ನ ಮಾಡ್ತೀವಿ. ಈ ಒಂದು ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ, ಹಾಗೆ ಮನೆಯವರೆಲ್ಲ ಸೇರ್ಬಿಟ್ಟು ಇನ್ವಾಲ್ವ್ ಆಗಿ ಮಾಡುವಂತ ಒಂದು ರೆಸಿಪಿ ಕೂಡ. ಏನಾದ್ರು ಸಂಡೇಸ್ ಆತರ ಎಲ್ಲ ಇದ್ದಾಗ ಎಲ್ಲರೂ ಸೇರಿ ಮಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಯಾರಾದ್ರೂ ಡಯಟ್ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಈ ಒಂದು ರೆಸಿಪಿ ತುಂಬಾ ಹೆಲ್ದಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಈ ಒಂದು ಮೆಂತೆ ಕಡುಬನ್ನ ಮಾಡ್ಬೋದು. ಬನ್ನಿ ನೋಡೋಣ ಯಾವ ತರ ಮಾಡ್ಬೋದು ಅಂತ ಹೇಳಿ. ನಾನು ತೋರಿಸುವಂತ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ, ಪದೇ ಪದೇ ಮಾಡ್ಕೊಂಡು ತಿನ್ಬೇಕು ಅಂತಾನು ಅನ್ಸುತ್ತೆ. ಖಂಡಿತವಾಗ್ಲೂ ನೀವು ಮಾಡ್ಕೊಂಡು ತಿಂದ್ಮೇಲೆ ನನ್ಗೆ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ, ಹೇಗಿತ್ತು ಈ ರೆಸಿಪಿ ಅನ್ನೋದನ್ನ. ಫ್ರೆಂಡ್ಸ್, ಹಾಗೆ ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ಪ್ಲೀಸ್ ಒಂದು ಲೈಕ್ನ ಒತ್ತಿ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಈ ರೆಸಿಪಿನ ಅಂತ. ಸ್ನೇಹಿತರೆ, ಮೆಂತೆ ಕಡುಬು ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಆಗಿ ನಾನು ಮೆಂತೆ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನೆಲ್ಲ ಬಿಡಿಸ್ಕೊಂಡು ತೊಳ್ಕೊಂಡು ನೀರು ಇಳಿಯೋದಕ್ಕೆ ಇಟ್ಟಿದ್ದೀನಿ. ಇದು ಎಷ್ಟೇ ಇದ್ರೂ ಒಳ್ಳೇದೇ. ನಾನು ಒಂದು ದೊಡ್ಡ ಕಟ್ನ ತಗೊಂಡಿದ್ದೀನಿ, ಮೆಂತೆ ಕಡುಬಿಗೆ ಒಂದು ಸ್ಪೆಷಲ್ ಟೇಸ್ಟ್ನ ಕೊಡುತ್ತೆ. ಸೊ ಎಷ್ಟೇ ಇದ್ರೂ ಅದಿಷ್ಟನ್ನು ಮೆಂತೆ ಸೊಪ್ಪನ್ನ ನೀವು ಹಾಕೊಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ನಾನು ದೊಡ್ಡದಾಗಿರುವಂತ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರುಗಳನ್ನ ತಗೊಂಡು ಜಜ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಜಜ್ಕೊಳ್ಳಿ, ಹೆಚ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ, ಇದಕ್ಕೆ ಜಜ್ಕೊಂಡು ಇಟ್ಕೊಳ್ಳಿ. ಅದಾದ್ಮೇಲೆ ಸಾಸಿವೆ, ಜೀರಿಗೆ, ಒಂದು ಚಿಟಿಕೆ ಅರಶಿನ, ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿನ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಎರಡು ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕೊಳ್ಬಹುದು ನೀವು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ. ನೆಕ್ಸ್ಟ್ ಈ ಒಂದು ರೆಸಿಪಿಗೆ ಮೆಂತ್ಯ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಎಷ್ಟು ಇಂಪಾರ್ಟೆಂಟ್, ಅದೇ ತರ ಶೇಂಗಾದ ಪುಡಿ ತುಂಬಾನೇ ಇಂಪಾರ್ಟೆಂಟ್. ಇದನ್ನ ನಾನು ಶೇಂಗಾನ ಹುರಿದ್ ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಅಂತಂದ್ರೆ ತುಂಬಾ ನೈಸ್ ಪುಡಿ ಅಲ್ಲ, ಸ್ವಲ್ಪ ಜುರು ಜುರಿ ಇರ್ಲಿ, ಈ ತರದ ಶೇಂಗಾ ಕಾಳುಗಳು ಕಾಣ್ತಾ ಇರ್ಬೇಕು, ಆ ತರ ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಇದು. ನೆಕ್ಸ್ಟ್ ಕಡುಬು ಮಾಡೋದಕ್ಕೆ ನಾನು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ, ಹಾಗೆ ಮುಕ್ಕಾಲು ಲೋಟ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಜೋಳದ ಹಿಟ್ಟು ಇದರಲ್ಲಿ 3 ಟೈಮ್ಸ್ ಹಾಕೊಂಡಿದ್ದೀನಿ ನಾನು. ನಿಮ್ಗೆ ಗೋಧಿ ಹಿಟ್ಟು ಹಾಕೊಳ್ಳೋದು ಇಷ್ಟ ಇಲ್ಲ ಅಂತಂದ್ರೆ ಜೋಳದ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬಹುದು, ಬಟ್ ಇವೆರಡನ್ನ ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಡುಬಿಗೆ. ಸೊ ಅದಕ್ಕೆ ನಾನು 3 ಲೋಟ ಜೋಳದ ಹಿಟ್ಟು ತಗೊಂಡು 1 ಮುಕ್ಕಾಲು ಲೋಟ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಅರ್ಧ ಅರ್ಧ ಪ್ರಮಾಣ ಕೂಡ ಹಾಕೊಳ್ಬಹುದು, ಚೆನ್ನಾಗಿ ಆಗತ್ತೆ. ಬಟ್ ಹೆಲ್ದಿ ಆಗಿರೋದ್ರಿಂದ ನಾನು ಜೋಳದ ಹಿಟ್ಟನ್ನ ಜಾಸ್ತಿ ತಗೊಂಡು ಗೋಧಿ ಹಿಟ್ಟು ಪ್ರಮಾಣನ ಕಡಿಮೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಯಿಲ್, ನೆಕ್ಸ್ಟ್ ಉಪ್ಪು. ಬನ್ನಿ ಇವಾಗ ಯಾವ ತರ ಕಡುಬು ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇದಿಷ್ಟು ನಾನು ಜೋಳದ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ, ಆಮೇಲೆ ಈ ಗೋಧಿ ಹಿಟ್ಟನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನೀರ್ ಹಾಕ್ಬಿಟ್ಟು ಕೈಯಲ್ಲೇ ಕಲಸ್ಕೋತೀನಿ. ನೀವು ಚಪಾತಿ ಹಿಟ್ಟೆಲ್ಲ ಯಾವ ತರ ಕಲಸ್ಕೋತಿರೋ ಅದೇ ರೀತಿನೇ. ಫ್ರೆಂಡ್ಸ್, ಇವಾಗ ಇದನ್ನ ಹಿಟ್ಟನ್ನ ಕಲ್ಸಿದ್ದೀನಿ ನೋಡಿ, ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ಕಲ್ಸ್ಕೊಳ್ಬೇಕು. ನಾನು ಯಾವ ರೀತಿ ಆದಂತ ಆಯಿಲ್ ಏನು ಹಾಕೊಂಡಿಲ್ಲ, ಜಸ್ಟ್ ನೀರಲ್ಲೇ ಕಲ್ಸ್ಕೊಂಡಿದ್ದೀನಿ ಇದನ್ನ. ಇವಾಗ ನಾನು ಕಡುಬು ಯಾವ ತರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಈ ಹಿಟ್ಟನ್ನ ಕಲ್ಸ್ಕೊಂಡು ಮತ್ತೆ ನೆನೆ ಬಿಡ್ಬೇಕು ಆತರದ್ದು ಏನೂ ಇಲ್ಲ, ಕಲ್ಸ್ಕೊಂಡ ತಕ್ಷಣನೇ ಕಡುಬನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಈಗ ನಾನು ಕಡುಬು ಯಾವ ತರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಒಂದ್ ಸ್ವಲ್ಪ ಹಿಟ್ಟನ್ನ ತಗೊಳ್ಳಿ, ಈ ತರ ತಗೊಂಡು ಈ ತರ ಹಿಂಗೆ ಈ ತರ ಈಗ ಸಣ್ಣ ಮಾಡ್ಕೊಂಡು ಆಮೇಲೆ ಇಷ್ಟು ತಗೊಂಡು ಈ ತರ ಮಾಡಿ ತುಂಬಾ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ. ತುಂಬಾ ದಪ್ಪ ಎಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಟೈಮ್ ತಗೊಳುತ್ತೆ. ಸೊ
ಹಿಂಗ್ ರೌಂಡ್ ಬೆಲ್ ತಿರುಗಿಸಿ ಬಾಲ್ ತರ ಮಾಡ್ಕೊಳ್ಳಿ, ಹಿಂಗ್ ಪ್ರೆಸ್ ಮಾಡಿ ಅಷ್ಟೇ, ಲೈಟಾಗಿ ಪ್ರೆಸ್ ಮಾಡಿ. ಇದನ್ನ ಒಬ್ಬರೇ ಮಾಡ್ತೀವಿ ಅಂತಂದ್ರೆ ತುಂಬಾನೇ ಟೈಮ್ ತಗೊಳುತ್ತೆ, ಸೊ ಮನೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ಕೊಂತ ಇದನ್ನ ಮಾಡೋ ಮಜಾನೇ ಬೇರೆ. ಫ್ರೆಂಡ್ಸ್, ಇದನ್ನ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಒಬ್ಬೊಬ್ರು ಇದನ್ನ ಚಪಾತಿ ತರ ಲಟ್ಟಿಸ್ಕೊಂಡು ಕಟ್ ಮಾಡ್ತಾರೆ, ಇನ್ನೊಬ್ರು ಜೋಳದ ಹಿಟ್ಟನ್ನ ಮರಳಿಸ್ಕೊಂಡು ಆಮೇಲೆ ಈ ತರ ಮಾಡ್ತಾರೆ. ಸೊ ಎಲ್ಲದಕ್ಕಿಂತ ನನ್ಗೆ ಇದೇ ಚೆನ್ನಾಗ್ ಅನಿಸ್ತು, ಇದೇ ತುಂಬಾ ಟೇಸ್ಟಿ ಆಗಿರುತ್ತೆ, ಫುಲ್ ಚೆನ್ನಾಗಾಗುತ್ತೆ ಇದೆ. ಸೊ ನೀವು ಇದೇ ತರನೇ ಟ್ರೈ ಮಾಡಿ. ಸ್ನೇಹಿತರೆ, ಕಡುಬುಗಳನ್ನ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು. ಫಸ್ಟ್ ಬ್ಯಾಚ್ ಅಲ್ಲಿ ಇಷ್ಟು ಬೇಯಿಸ್ಕೊತೀನಿ, ನೆಕ್ಸ್ಟ್ ಇನ್ನೊಂದ್ಸತಿ ಹಾಕ್ತೀನಿ. ಈ ತರ ಮಾಡ್ಕೊಂಡಿದ್ದೀನಿ ನೋಡಿ, ತೆಳು ತೆಳಂದು ಇಷ್ಟ ಆಗಿದೆ. ಈಗ ನಾನು ಕುಕ್ಕರ್ ಅಲ್ಲಿ ನೀರಿಟ್ಕೊಂಡು ಮೇಲೆ ಈ ತರ ಒಂದು ತೂತಿನ ಪಾತ್ರೆನ ನಾನು ಇಡ್ತಾ ಇದ್ದೀನಿ. ಇಲ್ಲ ನೀವು ಇಡ್ಲಿ ಸ್ಟ್ಯಾಂಡ್ ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಂತಂದ್ರು ಸ್ಟೀಮ್ ಮಾಡ್ಕೊಳ್ಬಹುದು, ಒಟ್ಟಿನಲ್ಲಿ ಸ್ಟೀಮ್ ಆಗ್ಬೇಕಷ್ಟೇ. ನಾನು ಇವಾಗ ಇದರಲ್ಲಿ ಕಡುಬು ಹಾಕೊಂಡು ಈ ತರ ಇಟ್ಟು ಮೇಲೆ ಒಂದನ್ನ ಮುಚ್ಚುತ್ತೀನಿ. ಒಬ್ಬೊಬ್ರು ನೀರಲ್ಲಿನೇ ಬೇಯಿಸ್ತಾರೆ, ಬಟ್ ನೀರಲ್ಲೆಲ್ಲ ಬೇಯಿಸಿದ್ರೆ ಅದು ಎಲ್ಲಾನು ಹಿಟ್ಟು ಅಲ್ಲೇ ಬಿಟ್ಕೊಂಡ್ ಬಿಡುತ್ತೆ ಜಾಸ್ತಿ. ಸೊ ಇದು ಬೆಸ್ಟ್ ವೇ ಈ ತರ ಸ್ಟೀಮ್ ಮಾಡ್ಕೊಳ್ಳೋದು. ಸ್ನೇಹಿತರೆ, ನಾನು ಫಸ್ಟ್ ಟೈಮ್ಗೆ ಇಷ್ಟನ್ನ ಇಟ್ಕೊಂಡಿದ್ದೀನಿ ಅಷ್ಟೇ, ಬಟ್ ಇನ್ನೊಂದ್ ಎರಡು ಸತಿ ಆಗುತ್ತೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಈ ಒಂದು ಪ್ರೊಸೆಸ್ ಎಲ್ಲಾನು ಮಾಡೋದಕ್ಕೆ, ಬಟ್ ತಿನ್ಬೇಕಾದ್ರೆ ಇಷ್ಟು ಕಷ್ಟ ಪಟ್ಟಿದೀನಿ ಅಂತಾನೆ ನಿಮ್ಗೆ ಅನ್ಸದೇ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ ಇದು. ನಾನು ಇದೇ ಫಸ್ಟ್ ಟೈಮ್ ಇಡ್ತಾ ಇದ್ದೀನಿ, ಇದು ಫಸ್ಟ್ ಬ್ಯಾಚ್. ಇದೇ ತರ ನೀವು ಎಷ್ಟು ಹಿಟ್ಟನ್ನ ಕಲ್ಸ್ಕೊಂಡಿರ್ತಾರೆ ಅದೇ ತರ ಅಷ್ಟಾಗಿ ಮಾಡ್ಕೊಳ್ಬಹುದು. ನಿಮ್ಮ ದೊಡ್ಡ ಪಾತ್ರೆ ಇತ್ತು ಅಂತಂದ್ರೆ ಒಂದೇ ಸತಿನೇ ಆಗ್ಬಿಡುತ್ತೆ, ನಮ್ಮ ಮನೇಲಿ ಇಲ್ಲ ಅದು ದೊಡ್ಡ ಪಾತ್ರೆ. ಸೊ ನಾನು ಈ ತರ ಒಂದು ಪ್ರೊಸೆಸ್ ಅಲ್ಲಿ ಬೇಯಿಸ್ಕೊತೀನಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದೇ ಇಡ್ಲಿ ಪಾತ್ರೆ ದೊಡ್ಡ ದೊಡ್ಡದು ಇತ್ತು ಅಂತಂದ್ರೆ ನೀವು ಅಷ್ಟನ್ನು ಹಾಕಿ ಅದ್ರೊಳಗೆ ಇಡ್ಬೋದು. ಸ್ನೇಹಿತರೆ, ಇವಾಗ ನೋಡೋಣ ಇದು ಆಗಿದೆನಾ ಇಲ್ಲ ಅಂತ ಹೇಳಿ. ಈಗ ತೆಗಿತಾ ಇದ್ದೀನಿ, ನಾನು ಇಟ್ಟಾಗಲೇ 10 ನಿಮಿಷ ಆಯ್ತು ನೋಡಿ, ಆಗಿದೆ ಈ ತರ, ಹಿಂಗೆ ಬಿಡಿ ಬಿಡಿ ಆಗುತ್ತೆ. ಇದೆಲ್ಲ ಕೈಯಿಂದಾನೆ ಬಿಡಿಸಿದ್ರೆ ಎಲ್ಲ ಬಿಡುತ್ತೆ, ಏನು ಈ ತರ ಏನ್ ಕಟ್ಟಿರಲ್ಲ. ಇವಾಗ ಇದು ಆಗಿದೆ ನೋಡ್ಬೋದು ನೀವು ಈ ತರ ನೋಡಿ, ಸ್ವಲ್ಪ ಗಟ್ಟಿ ಆಗಿದೆ ಅಂದ್ರೆ ಇದು ಆಗಿದೆ ಅಂತ. ನೀವು ಕೈಯಿಂದ ಮುರಿದು ನೋಡಿದ್ರು ಇದು ಮುರಿತಾ ಇಲ್ಲ. ಸೊ ಇದಾಗಿದೆ. ಇವಾಗ ಇದನ್ನ ಇಳಿಸ್ಕೊಂಡು ನೆಕ್ ನಾನು ಇನ್ನೊಂದು ಇಡ್ತೀನಿ. ಸ್ನೇಹಿತರೆ, ಇವಾಗ ಇನ್ನೊಂದು ಬಸ್ಸಿನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟೊಳಗಡೆ ನಾನು ಈ ಮೆಂತೆ ಸೊಪ್ಪನ್ನ ಹೆಚ್ಚಿಟ್ಕೊಳ್ತೀನಿ, ನೀರೆಲ್ಲನೂ ಇದರಲ್ಲಿ ಬಂದಿದೆ. ಇವಾಗ ನಾನು ಮೆಂತೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಒಂದು ಬಾಣಲೆಯನ್ನ ಕಾಯಕ್ಕೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಡುಬುಗಳನ್ನ ನೋಡ್ಬೋದು ಯಾವ ತರ ಆಗಿದೆ ಅಂತ ಹೇಳಿ. ಕಡುಬು ಇದಿಷ್ಟು ಕಡುಬಾಗಿದೆ. ಹಾಗೆ ನಾನು ಮೆಂತೆ ಸೊಪ್ಪನ್ನು ಕೂಡ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಾದ್ಮೇಲೆ ನಾನು ಒಗ್ಗರಣೆಗೆ ಹಾಕ್ತೀನಿ. ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಏನ್ ಬಿಡಿಸಲ್ಲ, ಒಂದ್ 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಈಗ ಎಣ್ಣೆ ಕಾದಿದೆ, ನಾನು ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ. ಇದು ಆಗಿದ ತಕ್ಷಣನೇ ನಾನು ಜಜ್ಕೊಂಡಿರತ್ತ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಈಗ ಇದು ಬೆಳ್ಳುಳ್ಳಿ ಹಾಕೊಂಡಿರೋದು ಕೂಡ ಆಗಿದೆ. ನಾನೀಗ ಮೆಂತ್ಯ ಸೊಪ್ಪನ್ನ ಏನು ಇಟ್ಕೊಂಡಿದ್ನಲ್ಲ ಸಣ್ಣದಾಗಿ, ಅದಿಷ್ಟು ಇದನ್ನ ಹಾಕ್ತಾ ಇದ್ದೀನಿ. ನೀವು ನೋಡ್ಬೇಕಾದ್ರೆ ಪಲ್ಯ ಎಷ್ಟಕ್ಕೊಂದು ಕಾಣಿಸ್ತಾ ಇತ್ತು, ಆದ್ರೆ ಇದರಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಆಗುತ್ತೆ. ಹಾಗೆ ಈ ಒಂದು ಒಗ್ಗರಣೆ ಹಾಕಿದಾಗ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತಂದ್ರೆ, ಮನೆಯಲ್ಲೆಲ್ಲಾನು ಈ ಮೆಂತ್ಯ ಸೊಪ್ಪಿನ ಸ್ಮೆಲ್ ಹರ್ಕೊಂಡಿರುತ್ತೆ. ಇದು ಆಗ್ತಿದ್ದಂಗೆ ನಾನು ಇದಕ್ಕೆ ಅರಿಶಿನ ಪುಡಿನ ಆ್ಯಡ್ ಮಾಡ್ತೀನಿ. ಇಟ್ಕೊಂಡಿದ್ರೆ ಈ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಇದು ಇಷ್ಟ ಆದ್ಮೇಲೆ ನಿಮ್ಮ ಒಂದು ಒಲಿನ ಸಿಮ್ ಮಾಡಿ ಮುಚ್ಚಿಡಿ. ಅವಾಗ ಸಣ್ಣಗೆ ಉಂಗು ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಾ ಮುಚ್ಚಿಡ್ತಾ ಇದ್ದೀನಿ ಒಂದು 5 ನಿಮಿಷ. ಇವಾಗ ನೋಡೋಣ ಫ್ರೆಂಡ್ಸ್, ಇವಾಗ ಇದು ಆಗಿದೆ ನೋಡ್ಬೋದು ನೀವು, ಈ ತರ ಆಗಿದೆ ಇದು. ಇವಾಗ ಇದಕ್ಕೆ ನಾನು ಕಡುಬನ್ನ ಆ್ಯಡ್ ಮಾಡ್ತೀನಿ. ಸ್ನೇಹಿತರೆ, ಏನಾಗುತ್ತಂತಂದ್ರೆ ಒಂದೊಂದ್ಸತಿ ಕಡುಬು ಜಾಸ್ತಿ ಆಗಿ ಪಲ್ಯ ಸ್ವಲ್ಪ ಆಯ್ತು ಅಂತಂದ್ರೆ ಇದು ಟೇಸ್ಟ್ ಬರಲ್ಲ. ಪಲ್ಯ ಜಾಸ್ತಿ ಇದ್ದು ಕಡುಬು ಸ್ವಲ್ಪ ಆಯ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನೋಡ್ಬಿಟ್ಟು ಹಾಕೊಳ್ಳೋಣ ಕಡುಬನ್ನ, ಜಾಸ್ತಿ ಆಗಿರುತ್ತೆ ಒಮ್ಮೊಮ್ಮೆ. ಅದಕ್ಕೆ ಇನ್ನ ಸ್ವಲ್ಪ ಕಡುಬು ಹಿಡಿಸುತ್ತೆ, ಸೊ ಹಾಕ್ತೀನಿ ಇದಿಷ್ಟು ಹಾಕ್ತೀನಿ. ಅದಕ್ಕೆ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಉದುರು ಉದುರಾಗಿ, ಇಷ್ಟು ಕಲ್ಸಿದ್ದೀನಿ. ಇದಕ್ಕಿದನ್ನು ಕಾದ ಪುಡಿನೇ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ 2 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೆ, ಆ ಒಂದು ಖಾರದ ಪುಡಿನೇ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯಾಗಿ ಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ, ಖಾರದ ಪುಡಿನೇ ಕರೆಕ್ಟ್ ಇದಕ್ಕೆ. ಇವಾಗ ನಾನು ಉಪ್ಪನ್ನು ಕೂಡ ಹಾಕೊಳ್ತೀನಿ. ಉಪ್ಪು ನೋಡಿ ಹಾಕೊಳ್ಳಿ, ಯಾಕಂತಂದ್ರೆ ನಾನು ಕಡುಬು ಮಾಡಬೇಕಾದ್ರೆ ಹಿಟ್ಟಲ್ಲಿ ಕೂಡ ಹಾಕ್ಕೊಂಡಿದ್ದೆ.
ಸೊ ಇವಾಗ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳೋಣ. ಫ್ರೆಂಡ್ಸ್, ಇದಿಷ್ಟು ಆದ್ಮೇಲೆ ನಾನು ಶೇಂಗಾ ಪುಡಿನ ಮಾಡ್ಕೊಂಡಿದ್ದಲ್ಲ ಅದನ್ನ ಇದಕ್ಕೆ ಹಾಕ್ತೀನಿ. ಇದೇನು ಅಳತೆ ಇಲ್ಲ, ಎಷ್ಟಾದ್ರೂ ಹಾಕೊಳ್ಬಹುದು, ತುಂಬಾನೇ ಟೇಸ್ಟ್ ಇರುತ್ತೆ ಇದು. ಇದನ್ನೆಲ್ಲ ಹಾಕಿ ಸ್ವಲ್ಪ ಕಲಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಯ್ತು. ಎರಡು ನಿಮಿಷ ಸಿಮ್ಮಲ್ಲಿ ಸ್ವಲ್ಪ ಮುಚ್ಚಿಡೋಣ. ಫ್ರೆಂಡ್ಸ್, ನಮ್ಮ ಮೆಂತೆ ಕಡುಬು ರೆಡಿ ಆಗಿದೆ. ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ. ಫ್ರೆಂಡ್ಸ್, ನಮ್ಮ ಹೆಲ್ದಿ ರೆಸಿಪಿ ಹಾಗೂ ಟ್ರೆಡಿಷನಲ್ ರೆಸಿಪಿ ಮೆಂತೆ ಕಡುಬು ರೆಡಿ ಆಗಿದೆ. ಸ್ನೇಹಿತರೆ, ಇದು ನಾನು ಮಾಡಿರುವಂತ ಮೆಂತೆ ಕಡುಬು, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಎಮೆಯಾಗುತ್ತೆ, ಹಾಗೆ ಒಳ್ಳೆ ಆರೋಗ್ಯಕರವಾಗಿರುವಂತ ಒಂದು ಅಡುಗೆ ಇದು. ನೀವು ಕೂಡ ಒಮ್ಮೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ನಮಸ್ಕಾರ.